ओके सो गुड इवनिंग एवरीवन. सो लास्ट क्लास नगर वी हैड डिस्कस्ड हाउ टू डिस्प्ले द डेटा टू द यूजर. यूजर ना डेटा हे डिस्प्ले स्क्रीन मेले अंत एंड अदर मॉडिफाई हाउ टू सर्च द डेटा इन द डेटाबेस लाइक अल सर्च कमांड यूज टेक्स्ट बॉक्स यूज इट कैन बी सर्च्ड बेस्ड ऑन नेम इरबोदु इट कैन बी सर्च्ड ऑन द कोर्स नेम और इट कैन यू कैन सर्च ऑन द जेंडर विच एवर कॉलम यावदे कॉलम नीवु बेकु अंतंद्र आ कॉलम बेसिस मेले डेटा ना नावु सर्च माड्लिक्के वी हैड सीन दैट इन द प्रीवियस क्लास एंड टुडेस क्लास वी आर कॉन्सेंट्रेटिंग ऑन अ वेरी स्मॉल कॉन्सेप्ट लाइक हाउ टू डिलीट द डेटा इन दिस केस. ಈಗ ಎಕ್ಸಾಂಪಲ್ ನನ್ನಲ್ಲಿ ಸಿಸ್ಟಮ್ನಾಗ ಒಂದು 10 ಸ್ಟೂಡೆಂಟ್ಸಿನ ಇನ್ಫಾರ್ಮೇಷನ್ ಅದ. ಆ ಇನ್ಫಾರ್ಮೇಷನ್ನಾಗ ಒನ್ ಆಫ್ ದ ಸ್ಟೂಡೆಂಟ್ ಹಸ್ ಲೆಫ್ಟ್ ದ ಕ್ಲಾಸ್ ಅಥವಾ ಲೆಫ್ಟ್ ದ ಕೋರ್ಸ್ ಇನ್ ದಿಸ್ ಕೇಸ್. ಸೊ ಆ ಟೈಮಿಗೆ ಆ ಪರ್ಟಿಕ್ಯುಲರ್ ಸ್ಟೂಡೆಂಟನ್ ಡೇಟಾನ ನಾವು ಹೆಂಗೆ ಡಿಲೀಟ್ ಮಾಡಬೇಕು ಅಂತೇಳಿ ಈಸ್ ವಾಟ್ ವಿ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಇನ್ ದ ಟುಡೇಸ್ ಕ್ಲಾಸ್. ಸೊ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್ ಅ ವೆರಿ ಈಸಿ ಕಾನ್ಸೆಪ್ಟ್ ಈಸ್ ವಾಟ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಇನ್ ದ ಟುಡೇಸ್ ಕ್ಲಾಸ್. ಆ್ಯಂಡ್ ಅದು ಹೆಂಗೆ ಅಂತಂದ್ರೆ ನಾವು ಲಾಸ್ಟ್ ಕ್ಲಾಸ್ ಏನು ಸರ್ಚ್ ಮಾಡೋ ಕ್ವೆರಿ ಯೂಸ್ ಮಾಡಿದ್ವಿ ಸರ್ಚ್ ಮಾಡೋದೇನು ಕಾನ್ಸೆಪ್ಟ್ ಯೂಸ್ ಮಾಡಿದ್ವಿ ಸೇಮ್ ಕಾನ್ಸೆಪ್ಟ್ನಾಗೆ ವಿ ವಿಲ್ ಬಿ ಆ್ಯಡಿಂಗ್ ದ ಫೀಚರ್ ಇನ್ ದಿಸ್ ಕೇಸ್. ಲೈಕ್ ಅದರೊಳಗೆ ನಾವೇನಂತಂದ್ರೆ ಒಂದು ಸ್ಟೂಡೆಂಟ್ ರೆಕಾರ್ಡನ್ನು ಹೆಂಗೆ ಡಿಲೀಟ್ ಮಾಡಬೇಕು ಅಂಥೇಳಿ ವಿ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್ ದ್ಯಾಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇನ್ ದಿಸ್ ಕೇಸ್. ಸೊ ದಿಸ್ ಇಸ್ ಅ ಪ್ರೋಗ್ರಾಮ್ ವಿಚ್ ವಿ ಹ್ಯಾಡ್ ಡನ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಅಲ್ಲೇನಂತಂದ್ರೆ ಒಂದು ಮ್ಯಾಲ್ ಸರ್ಚ್ ಸಲುವಾಗಿ ಒಂದು ಫಾರ್ಮ್ ಡಿಸೈನ್ ಮಾಡಿದ್ವಿ. ಐ ಹ್ಯಾವ್ ಟೇಕನ್ ಅ ಟೆಕ್ಸ್ಟ್ ಬಾಕ್ಸ್ ಆ್ಯಂಡ್ ಅ ಸಬ್ಮಿಟ್ ಬಟನ್ ಆ್ಯಂಡ್ ನೆಕ್ಸ್ಟ್ ಏನಂತಂದ್ರೆ ಡೇಟಾ ಡಿಸ್ಪ್ಲೇ ಮಾಡಲಿಕ್ಕೆ ಏನು ಕೋಡ್ ಬರ್ತಿದ್ವಿ ದ್ಯಾಟ್ ಕೋಡ್ ವಾಸ್ ರಿಟರ್ನ್ ವಿತ್ ಒನ್ ಕಂಡೀಷನ್. ಅದೆಲ್ಲ ಕೋಡ್ ಅಂತಂದ್ರೆ ಈ ಟಿ ಎಸ್ ಟಿ ಸರ್ಚ್ ಟೆಕ್ಸ್ಟ್ ಬಾಕ್ಸ್ ಒಳಗೆ ಏನರ ಡೇಟಾ ನಲ್ಲಿತ್ತು ಅಂತಂದ್ರೆ ಡೋಂಟ್ ಎಕ್ಸಿಕ್ಯೂಟ್ ವಾಟ್ ಎವರ್ ಇಸ್ ದರ್ ಇನ್ಸೈಡ್ ದ ಡಿಸ್ಪ್ಲೇ ಪಾರ್ಟ್. ಸಪೋಸ್ ಇಫ್ ಯು ಡೋಂಟ್ ಇಫ್ ಯು ಹ್ಯಾವ್ ಎಂಟರ್ಡ್ ಸಮ್ ಡೇಟಾ ಅದು ಏನೋ ಸರ್ಚ್ ಮಾಡಲಿಕ್ಕೆ ಒಂದು ಪ್ಯಾರಾಮೀಟರ್ ಕೊಟ್ಟಿರಿ ಓನ್ಲಿ ಇನ್ ದ್ಯಾಟ್ ಕೇಸ್ ಈ ಇಫ್ ಕಂಡೀಷನ್ ಟ್ರೂ ಆಗ್ತದೆ ಆ್ಯಂಡ್ ಈ ವಿಲ್ ಎಕ್ಸಿಕ್ಯೂಟ್ ದ ಡಿಸ್ಪ್ಲೇ ಕೋಡ್ ಇನ್ ದಿಸ್ ಇಟ್ ವಿಲ್ ಡಿಸ್ಪ್ಲೇ ದ ಡೇಟಾ ಇನ್ ದಿಸ್ ಕೇಸ್. ಸೊ ಫಸ್ಟ್ ಲೆಟ್ ಮೀ ರನ್ ದ ಪ್ರೋಗ್ರಾಮ್ ಇನ್ ದಿಸ್ ಕೇಸ್. ಯಾಕಂದರೆ ಅದು ಪ್ರೋಗ್ರಾಮ್ ರನ್ ಮಾಡಿದಾಗ ವಿ ಕ್ಯಾನ್ ಸಿ ದ ಚೇಂಜಸ್ ಇನ್ ದಿಸ್. ಸೊ ಲೆಟ್ ಮೀ ರನ್ ದ ಅಪ್ಲಿಕೇಶನ್ ಫಸ್ಟ್. ಸೊ ನಾವು ಯು ಕ್ಯಾನ್ ಸಿ ಇಲ್ಲಿ ನಾವು ಸಪೋಸ್ ಮೇಲ್ ಅಂತೇಳಿ ಇಫ್ ಐ ಪುಟ್ ಅ ಜೆಂಡರ್ ವಿ ಹ್ಯಾಡ್ ಡನ್ ದಟ್ ಇನ್ ದ ಎಸ್ಟರ್ಡೇಸ್ ಕ್ಲಾಸ್. ಸೊ ಮೇಲ್ ಯಾರ್ಯಾರು ಜೆಂಡರ್ ಅದ ಅವ್ರದ್ದು ಇನ್ಫಾರ್ಮೇಷನ್ ಡಿಸ್ಪ್ಲೇ ಆಗ್ತದೆ. ನಂಗೆ ಡೇಟಾ ಡಿಲೀಟ್ ಮಾಡಬೇಕು ಅಂತಂದರೆ ದೇರ್ ಆರ್ ಟೂ ಮೆಥಡ್ಸ್ ಇನ್ ದಿಸ್. ಒನ್ ಈಸ್ ಕಾಲ್ಡ್ ಆಸ್ ಅ ಸಾಫ್ಟ್ ಡಿಲೀಟ್ ಆ್ಯಂಡ್ ಅದರ್ ಈಸ್ ಕಾಲ್ಡ್ ಆಸ್ ಅ ಹಾರ್ಡ್ ಡಿಲೀಟ್. ಸಾಫ್ಟ್ ಡಿಲೀಟ್ ಅಂತಂದ್ರೆ ನಮ್ಮದು ಡೇಟಾಬೇಸ್ ಟೇಬಲ್ ನೋಡ್ರಿ. ಸೊ ಹಿಯರ್ ಐ ಹ್ಯಾವ್ ಎಸ್ ಬಿ ಆರ್ ಇನ್ ದಟ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟಿ ಬಿ ಎಲ್ register and here you can see there is one extra column called as soft delete. This soft delete olaga suppose zero itto antandra that means the data is not deleted andra data is active ante artha. Nan suppose yavde one student and record delete madbeku antandra soft delete nag en aagtada I have to just modify this particular value. Ill modify andra update command use martivi ಮಾಡಿ
ಆ ಸಾಫ್ಟ್ ಡಿಲೀಟ್ ಅಂತನೋ ಕಾಲಮ್ ಝೀರೋ ಇದ್ದದನ್ನು ಒನ್ ಅಂತ ಸೆಟ್ ಮಾಡ್ತೀವಿ. ಐ ವಿಲ್ ಶೋ ಯು ಒನ್ ಎಕ್ಸಾಂಪಲ್. ಲೈಕ್ ಈಗ ನಂಗೆ ಸಪೋಸ್ ರಾಹುಲ್ ಅಂದ ಇನ್ಫಾರ್ಮೇಶನ್ ನಂಗೆ ಡಿಲೀಟ್ ಮಾಡಬೇಕಾಗ್ಯದ. ಸೊ ವಾಟ್ ಐ ವಿಲ್ ಡೂ ಇಸ್ ಅಪ್ಡೇಟ್ TBL ರಿಜಿಸ್ಟರ್ ಸೆಟ್ ಸಾಫ್ಟ್ ಡಿಲೀಟ್. ಓಕೆ, ಬಿಫೋರ್ ಸಾಫ್ಟ್ ಡಿಲೀಟಿಂಗ್ ದ ಡೇಟಾ ಲೆಟ್ ಮೀ ರಿಟ್ರೀವ್ ದ ಡೇಟಾ ಫಸ್ಟ್. ಸೆಲೆಕ್ಟ್ ಸ್ಟೂಡೆಂಟ್ ನೇಮ್ ಕಾಮಾ ಇಮೇಲ್ ಐ ಡಿ ಕಾಮಾ ಮೊಬೈಲ್ ನಂಬರ್ ಕಾಮಾ ಜೆಂಡರ್ ಕಾಮಾ ಕೋರ್ಸ್ ಕಾಮಾ ಕ್ರಿಯೇಟೆಡ್ ಆನ್ ಫ್ರಮ್ TBL ರಿಜಿಸ್ಟರ್ ವೇರ್ ಸಾಫ್ಟ್ ಡಿಲೀಟ್ ಈಕ್ವಲ್ ಟು ಝೀರೋ. ಆಲ್ವೇಸ್ ರಿಮೆಂಬರ್, ನೀವು ಯಾವಾಗ ಸಾಫ್ಟ್ ಡಿಲೀಟ್ ಕಮಾಂಡ್ ಯೂಸ್ ಮಾಡ್ತಿರ್ತೀರಿ ಆ ಕಾನ್ಸೆಪ್ಟ್ ಯೂಸ್ ಮಾಡ್ತಿರ್ತೀರಿ, ಕಂಪಲ್ಸರಿ ನೀವು ವೇರ್ ಕಂಡೀಷನ್ ಹಾಕ್ಕೋಬೇಕು. ಆ್ಯಂಡ್ ಅಲ್ಲಿ ಏನಂತಂದರೆ ಸಾಫ್ಟ್ ಡಿಲೀಟ್ ಶುಡ್ ಬಿ ಝೀರೋ ಇನ್ ದಿಸ್ ಕೇಸ್. ಸೊ ಇನ್ ದ್ಯಾಟ್ ಕೇಸ್ ಯು ಕ್ಯಾನ್ ಸಿ ದರ್ ಆರ್ ತ್ರೀ ರೆಕಾರ್ಡ್ಸ್ ದಟ್ ಹ್ಯಾವ್ ಬೀನ್ ಡಿಸ್ಪ್ಲೇಡ್. ದಟ್ ಮೀನ್ಸ್ ಮೂರು ಡೇಟಾ ನನ್ನ ಟೇಬಲ್ ಒಳಗೆ ಸ್ಟೋರ್ ಆಗ್ಯದ. ಈಗ ನಂಗೆ ಸಚಿನ್ ರಾಹುಲ್ ಅಂದ್ರೆ ರೆಕಾರ್ಡ್ ಡಿಲೀಟ್ ಮಾಡಬೇಕಾಗ್ಯದ ಸಾಫ್ಟ್ ಡಿಲೀಟ್ ಕಾನ್ಸೆಪ್ಟ್ನಾಗ. ಇನ್ ದ್ಯಾಟ್ ಕೇಸ್ ಐ ಯೂಸ್ ಅಪ್ಡೇಟ್ TBL ರಿಜಿಸ್ಟರ್ ಸೆಟ್ ಸಾಫ್ಟ್ ಡಿಲೀಟ್ ಈಕ್ವಲ್ ಟು ಒನ್ ವೇರ್ ಇಮೇಲ್ ಐ ಡಿ ವಿಚ್ ಇಸ್ ಇಮೇಲ್ ಐ ಡಿ ಅಂಡ್ ಪ್ರೈಮರಿ ಕೀ ಅದ. ಸೊ ಇಮೇಲ್ ಐ ಡಿ ಈಕ್ವಲ್ ಟು ಇನ್ಸೈಡ್ ದಿಸ್ ರಾಹುಲ್ ಅಟ್ ಜಿಮೇಲ್ ಡಾಟ್ ಕಾಮ್. ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಕ್ವೆರಿ. ಅಪ್ಡೇಟ್ TBL ರಿಜಿಸ್ಟರ್ ಸೆಟ್ ಸಾಫ್ಟ್ ಡಿಲೀಟ್ ಈಕ್ವಲ್ ಟು ಒನ್ ಅಂತ ಸೆಟ್ ಮಾಡ್ತೀನಿ. ವೇರ್ ಇಮೇಲ್ ಐ ಡಿ ಈಕ್ವಲ್ ಟು ರಾಹುಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಆ್ಯಂಡ್ ಕ್ಲಿಕ್ ಆನ್ ಎಂಟರ್. ಸೊ ಎಂಟರ್ ಅಂದ ತಕ್ಷಣ ಅಲ್ಲಿ ಯು ಕ್ಯಾನ್ ಸಿ ರೋ ಮ್ಯಾಚ್ಡ್ ಇಸ್ ಒನ್ ಚೇಂಜ್ಡ್ ಒನ್. ದಟ್ ಮೀನ್ಸ್ ಒನ್ ರೆಕಾರ್ಡ್ ಹ್ಯಾಸ್ ಬೀನ್ ಮಾಡಿಫೈಡ್, ಒನ್ ರೆಕಾರ್ಡ್ ಹ್ಯಾಸ್ ಬೀನ್ ಡಿಲೀಟೆಡ್ ಅಂತ ಹೇಳ್ತೀನಿ. ಈಗ ನಂಗೆ ಡೇಟಾ ರಿಟ್ರೀವ್ ಮಾಡಬೇಕಾಗ್ಯದ. ಐ ವಿಲ್ ಯೂಸ್ ದ ಸೇಮ್ ಪ್ರೀವಿಯಸ್ ಕಮಾಂಡ್ ವಿಚ್ ಐ ಹ್ಯಾಡ್ ಎಕ್ಸಿಕ್ಯೂಟೆಡ್ ಬಿಫೋರ್. ಇಟ್ ಹ್ಯಾಡ್ ಗಿವನ್ ಮೀ ತ್ರೀ ರೋಸ್. ನೌ ಇಫ್ ಐ ಎಕ್ಸಿಕ್ಯೂಟ್ ಇಟ್ ವಿಲ್ ಶೋ ಮೀ ಓನ್ಲಿ ಟೂ ರೋಸ್ ಇನ್ ದಿಸ್ ಕೇಸ್. ರೀಸನ್ ಏನದ? ದ ರೀಸನ್ ಈಸ್ ವೆರಿ ಸಿಂಪಲ್. ಇಟ್ ಈಸ್ ದ ವೇರ್ ಕಂಡೀಷನ್. ಇಲ್ಲಿ ವೇರ್ ಸಾಫ್ಟ್ ಡಿಲೀಟ್ ಈಕ್ವಲ್ ಟು ಝೀರೋ ಅಂತ ಹೇಳೀನಿ. ಸೊ ವಾಟ್ ಹ್ಯಾಸ್ ಹ್ಯಾಪನ್ಡ್ ಇನ್ಸೈಡ್ ದ ಡೇಟಾ ಬೇಸ್ ಟೇಬಲ್ ಈಸ್ ಆ ಸಾಫ್ಟ್ ಡಿಲೀಟ್ ಆಫ್ ರಾಹುಲ್ ಈಸ್ ಸೆಟ್ ಟು ಒನ್. ಸೊ ಹಿಂಗಾಗಿ ಈ ಸಾಫ್ಟ್ ಡಿಲೀಟ್ ಈಕ್ವಲ್ ಟು ಝೀರೋ ಅಂತ ಅನ್ನೋದು ಎರಡೇ ಕಂಡೀಷನ್ ಮ್ಯಾಚ್ ಆಗ್ತವ. ಸೊ ಹಿಂಗಾಗಿ ನಾವ್ ಯು ಕ್ಯಾನ್ ಸಿ ಓನ್ಲಿ ಟೂ ರೆಕಾರ್ಡ್ಸ್ ಆನ್ ದ ಸ್ಕ್ರೀನ್, ನಾಟ್ ದ ತ್ರೀ ರೆಕಾರ್ಡ್ಸ್. ಆ ವೇರ್ ಕಂಡೀಷನ್ ಬಿಟ್ಟರೆ ಅಂದರೆ ಯು ವಿಲ್ ಗೆಟ್ ಆಲ್ ದ ರೆಕಾರ್ಡ್ಸ್. ಬಟ್ ನಾ ವೇರ್ ಕಂಡೀಷನ್ ಹಮೇಶ ಇಡ್ತೀನಿ. ಐ ವಿಲ್ ಮೇಕ್ ಶೋರ್ ದಟ್ ಯು ಕ್ಯಾನ್ ನೆವರ್ ಸಿ ದ ಡೇಟಾ ವಿಚ್ ಯು ಹ್ಯಾಡ್ ಡಿಲೀಟೆಡ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ನಾವು ಸಾಫ್ಟ್ ಡಿಲೀಟ್ ಅನ್ನೋ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೋತೀವಿ. ಎದಕ್ಕೆ ಬೇಕಾಗ್ತದೆ ಸರ್ ಇದು ಸಾಫ್ಟ್ ಡಿಲೀಟ್? ಇಟ್ ಈಸ್ ಬಿಕಾಸ್ ವೆರಿ ಸಿಂಪಲ್. ರಿಮೆಂಬರ್, ವೆಬ್ ಅಪ್ಲಿಕೇಶನ್ಸ ನೀವು ಏನೇ ಡೇಟಾ ಹಾಕ್ರಿ, 99% ದ ಡೇಟಾ ಈಸ್ ನೆವರ್ ಡಿಲೀಟೆಡ್ ಫ್ರಮ್ ದ ಡೇಟಾಬೇಸ್. 99% ಡೇಟಾಗಳು ಡಿಲೀಟ್ ಮಾಡೋಂಗಿಲ್ಲ. ನಿಮ್ದು ಏನೇ ಇನ್ಫಾರ್ಮೇಷನ್ ನೀವೇ ಡಿಲೀಟ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿದ್ರು ಅಲ್ಲಿ ನೀವು ಡಿಲೀಟ್ ಬಟನ್ ಒತ್ತಿರ್ತೀರಿ. ಇಟ್ ಈಸ್ ನಾಟ್ ಎ ಹಾರ್ಡ್ ಡಿಲೀಟ್, ಇಟ್ ಈಸ್ ಅ ಸಾಫ್ಟ್ ಡಿಲೀಟ್. ಸರ್, ಹಾರ್ಡ್ ಡಿಲೀಟ್ ಅಂದ್ರೆ ಏನು? ಹಾರ್ಡ್ ಡಿಲೀಟ್ ಈಸ್ ನಥಿಂಗ್ ಬಟ್ ಎಕ್ಸಿಕ್ಯೂಟಿಂಗ್ ದ ಡಿಲೀಟ್ ಕ್ವೆರಿ. ಸೊ ಡೈರೆಕ್ಟ್ ನಾವೇನು ಮಾಡ್ತೀವಿ ಅಂತಂದರೆ, ನೀವು ಬಟನ್ ಕ್ಲಿಕ್ ಮಾಡಿದಾಗ ಡಿಲೀಟ್ ಫ್ರಮ್ TBL ರಿಜಿಸ್ಟರ್ ವೇರ್ ಇಮೇಲ್ ಐ ಡಿ ಈಸ್ ಈಕ್ವಲ್ ಟು ರಾಹುಲ್ ಅಟ್ ಜಿಮೇಲ್ ಡಾಟ್ ಕಾಮ್. ಇಫ್ ಐ ಟೈಪ್ ದಿಸ್, ಆ ಡಿಲೀಟ್ ಕಮಾಂಡ್ ಎಕ್ಸಿಕ್ಯೂಟ್ ಮಾಡಿದೆ ಅಂತಂದರೆ ದ ಡೇಟಾ ಈಸ್ ಕಂಪ್ಲೀಟ್ಲಿ ಡಿಲೀಟೆಡ್ ಫ್ರಮ್ ದ ಡೇಟಾಬೇಸ್. ಈ ಕೆಲವೊಂದು ಸರ್ತಿ ಏನಾಗ್ತದೆ, ಆನ್ಲೈನ್ನಾಗ ಸಮ್ ಟೈಮ್ಸ್ ದ ಯೂಸರ್ ಕ್ಲಿಕ್ಸ್ ಆನ್ ಡಿಲೀಟ್, ಬಟ್ ಇಫ್ ಈ ಫೀಲ್ಸ್ ಲೇಟರ್ ಅದು ಡೇಟಾ ನಂಗೆ ಬೇಕಾಗ್ಯದ ವಾಪಸ್ ಅಂತಂದಾಗ ನಿಮ್ಗೆ ಸಿಗಂಗಿಲ್ಲ, ವೆನ್ ಯು ಮೇಕ್ ಯೂಸ್ ಆಫ್ ಅ ಹಾರ್ಡ್ ಡಿಲೀಟ್. ಬಟ್ ಸಾಫ್ಟ್ ಡಿಲೀಟ್ನಾಗ ಯು ಕ್ಯಾನ್ ಈಸಿಲಿ ಗೆಟ್ ಬ್ಯಾಕ್ ದ ಡೇಟಾ, ಬಿಕಾಸ್ ಆ ಡೇಟಾ ಅಲ್ಲೇ ಇರ್ತದೆ. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಚೇಂಜ್ ದ ಕಾಲಮ್, ದಟ್ ಈಸ್ ಯು ಹ್ಯಾವ್ ಟು ಚೇಂಜ್ ದ ಸಾಫ್ಟ್ ಡಿಲೀಟ್ ಫ್ರಮ್ ಒನ್ ಟು ಝೀರೋ. ಸೊ ನೀವು ಆ ಒನ್ ಇದ್ದ ಮತ್ತು ಝೀರೋ ಅಂತ ಸೆಟ್ ಮಾಡಿದ್ರಿ ಅಂತಂದ್ರೆ ಆಟೋಮ್ಯಾಟಿಕಲಿ ಯು ವಿಲ್ ಬ್ರಿಂಗ್ ಬ್ಯಾಕ್ ದ ಡೇಟಾ ಇನ್ ದಿಸ್ ಕೇಸ್. ಲೈಕ್ ಐ ವಿಲ್ ಎಕ್ಸಿಕ್ಯೂಟ್ ದ ಅಪ್ಡೇಟ್ ಕ್ವೆರಿ ಒನ್ಸ್ ಅಗೇನ್ ಆ್ಯಂಡ್ ಐ ವಿಲ್ ಮೇಕ್ ದಿಸ್ ಆ್ಯಸ್ ಝೀರೋ. ಸೊ ಈಗ ನಾ ಸೇಮ್ ಸೆಲೆಕ್ಟ್ ಕ್ವೆರಿ ಎಕ್ಸಿಕ್ಯೂಟ್ ಮಾಡ್ತೀನಿ ಆ್ಯಂಡ್ ಐ ವಿಲ್ ಗೆಟ್ ಬ್ಯಾಕ್ ದ ತ್ರೀ ರೋಸ್ ಫ್ರಮ್ ದ ಟೇಬಲ್ ಇನ್ ದಿಸ್ ಕೇಸ್. ಸೊ ದಿಸ್ ಈಸ್ ವಾಟ್ ದ ಕಾನ್ಸೆಪ್ಟ್ ಆಫ್ ಸಾಫ್ಟ್ ಡಿಲೀಟ್ ಈಸ್ ಆ್ಯಂಡ್ ದಟ್ ಈಸ್ ವಾಟ್ ವಿ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಆನ್. ಇದನ್ನು ಫ್ರಂಟ್ ಎಂಡ್ಲಿಂದ ಹೆಂಗೆ ನಾವು ಎಕ್ಸಿಕ್ಯೂಟ್ ಮಾಡ್ಬೋದು ಅದನ್ನು ವಿಲ್ ಸಿ ಇಟ್ ನಾವು ಇನ್ ದಿಸ್ ಕೇಸ್. ನಾವು ಟು ಸ್ಟಾರ್ಟ್ ವಿತ್ ವೆರಿ ಸಿಂಪಲ್
options. Illi nanage enantandre baju I need one option here for deleting the record in this case. So nanage enantandre delete antaro one label gol barbeku athava one anchor tag barbeku alli. So adakke naave en madbeku, we go to the display part. Illi na data display madligathini. ನಿಮ್ಮದು ಪ್ರೈಮರಿ ಕೀ ಆಟ್ರಿಬ್ಯೂಟ್ ಆಗ್ತದೆ, ಅದನ್ನೇ ತೊಗೊಂಡು ಇನ್ನೊಂದು ಕಾಲಮ್ ಕ್ರಿಯೇಟ್ ಮಾಡ್ಕೊಡ್ರಿ. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಡೇಟಾ, ಇದೇನು ನಿಮ್ಮದು ಇಮೇಲ್ ಐ ಡಿ ಡಿಸ್ಪ್ಲೇ ಆಗ್ಲಿಕ್ಕತ್ತದೆ, ಇದನ್ನು ಐ ವಿಲ್ ಪುಟ್ ಇಟ್ ಆ್ಯಸ್ ಎ ಹೆಚ್ ರೆಫ್ ಈಕ್ವಲ್ ಟು ಒಂದು ಆ್ಯಂಕರ್ ಟ್ಯಾಗ್ ಯೂಸ್ ಮಾಡ್ಲಿಕ್ಕತ್ತೀನಿ. ಆ್ಯಂಡ್ ಅಲ್ಲಿ ಪುಟ್ ಅ ಲೇಬಲ್ ಕಾಲ್ಡ್ ಆಸ್ ಡಿಲೀಟ್. ಈ ಹೆಚ್ ರೆಫ್ ಒಳಗೆ you have to redirect it to the same page or you can redirect it to a another page. So you can use it to the same page in this case. Neevu ya page ga search code bardiri adhe page ki. So I'll put it as index.jsp. now concentrate on this index.jsp and bardu question mark haki ee neevu alli nimm bare ya page display page bardirthire adhe page name kodralli. ನಂದು ಪ್ರಾಜೆಕ್ಟ್ನಾಗ ನಾ ಅಲ್ಲಿ ಇಂಡೆಕ್ಸ್ ಡಾಟ್ ಜೆ ಎಸ್ ಪಿ ಅಂತ ಯೂಸ್ ಮಾಡೀನಿ. ಸೊ ಐ ಆಮ್ ಯೂಸಿಂಗ್ ಇಂಡೆಕ್ಸ್ ಡಾಟ್ ಜೆ ಎಸ್ ಪಿ. ಆಫ್ಟರ್ ದಟ್ ಪುಟ್ ಒನ್ ಕ್ವೆಶನ್ ಮಾರ್ಕ್ ಆ್ಯಂಡ್ ದೆನ್ ಇಮೇಲ್ ಐ ಡಿ ಈಕ್ವಲ್ ಟು ಆ್ಯಂಡ್ ಪೇಸ್ಟ್ ದಟ್ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಟ್ಯಾಗ್. ಸೊ ಅಲ್ಲಿ ಇಮೇಲ್ ಐ ಡಿ ಡಿಸ್ಪ್ಲೇ ಮಾಡಲಿಕ್ಕೆ ಅದೇನು ಎಕ್ಸ್ಪ್ರೆಷನ್ ಟ್ಯಾಗ್ ಅದ ಆ ಎಕ್ಸ್ಪ್ರೆಷನ್ ಟ್ಯಾಗಿಗೆ ಅಲ್ಲಿ ವಾಪಸ್ ಪೇಸ್ಟ್ ಮಾಡಿ. ಸೊ ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್, ಅಂಡರ್ಸ್ಟ್ಯಾಂಡ್ ದಿಸ್ ಓನ್ಲಿ ಒನ್ ಲೈನ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಒಂದು ಎಕ್ಸ್ಟ್ರಾ ಟಿ ಡಿ ತೊಗೊಂಡು ಆ್ಯಂಕರ್ ಟ್ಯಾಗ್ ಹಾಕಿ ಹೆಚ್ ರೆಫ್ನಾಗ ನಿಮ್ದು ಯಾವ ಪೇಜ್ ಅದು ಯಾವ ಪೇಜ್ನಾಗ ಇದು ಕೋಡ್ ಬರ್ಲಿಕ್ಕತ್ತಿರ ಅದೇ ಪೇಜ್ ನೇಮ್ ಕೊಡ್ರಿ. ಇಮೇಲ್ ಐ ಡಿ ಈಕ್ವಲ್ ಟು ಫಾಲೋಡ್ ಬೈ ನಿಮ್ಮದು ಪ್ರೈಮರಿ ಕೀ ಆಟ್ರಿಬ್ಯೂಟ್ ಯಾವುದದ ಅದು ಎಕ್ಸ್ಪ್ರೆಷನ್ ಟ್ಯಾಗ್ನಾಗ ಹಾಕ್ರಿ. ಹಾಕಿದ ತಕ್ಷಣ ಬಾಜು ಒಂದು ಡಿಲೀಟ್ ಆಪ್ಷನ್. ಓಕೆ, ದಿಸ್ ಇಸ್ ಒನ್ ಫಸ್ಟ್ ಚೇಂಜ್. ಸೆಕೆಂಡ್ ಚೇಂಜ್, ಈ ವೇರಿಯೇಬಲ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಈ ವೇರಿಯೇಬಲ್ ಇಂಪಾರ್ಟೆಂಟ್ ಅದ. ಸೊ ಅದನ್ನು ಕಾಪಿ ಮಾಡ್ಕೋರಿ. ಆಫ್ಟರ್ ದ ಸ್ಟೇಟ್ಮೆಂಟ್ಸ್ ಯು ಹ್ಯಾವ್ ರಿಟನ್ ಹಿಯರ್, ವಾಟ್ ಎವರ್ ದ ಸ್ಟೇಟ್ಮೆಂಟ್ಸ್ ಯು ಹ್ಯಾವ್ ರಿಟನ್ ಹಿಯರ್, ಇದೇ ಸ್ಟೇಟ್ಮೆಂಟ್ಸಿಂದ ನಮಗೆ ಇನ್ನೊಂದು ಕಾಪಿ ಬೇಕಾಗ್ತದೆ. ಸೊ ವಾಟ್ ಐ ವಿಲ್ ಡೂ ಇಸ್ ವಿ ವಿಲ್ ಟೇಕ್ ದೀಸ್ ಕಾಮನ್ ಸ್ಟೇಟ್ಮೆಂಟ್ಸ್ ಔಟ್ಸೈಡ್ ದ ಇಫ್ ಕಂಡೀಷನ್. ಓಕೆ, ಸೊ ಅದು ಔಟ್ಸೈಡ್ ದ ಇಫ್ ಕಂಡೀಷನ್ ತೊಗೊಂಡಿನಿ ಆ ಮೂರು ಸ್ಟೇಟ್ಮೆಂಟ್ಸ್. ಬಟ್ ಇಟ್ ವಿಲ್ ಫಾಲೋ ದ ಸೇಮ್ ಥಿಂಗ್ ಬಿಲೋ ಇನ್ ದಿಸ್ ಕೇಸ್. ಕೆಳಗೆ ಅದೆಲ್ಲ ಸೇಮ್ ಕಂಟಿನ್ಯೂ ಆಗ್ತದೆ, ನೋ ಚೇಂಜ್ ಇನ್ ದ್ಯಾಟ್. ನೋ, ವಾಟ್ ಇಸ್ ದ ಪ್ರಾಬ್ಲಮ್ ನಿನಗೆ? ಡಾಟ್ ಕ್ರಿಯೇಟ್ ಸ್ಟೇಟ್ಮೆಂಟ್ request dot get parameter results at rs is equal to cannot find variable string. ಓಕೆ, ಸೊ ಅದು ಸ್ಟೇಟ್ಮೆಂಟ್ಸ್ ಮ್ಯಾಲೆ ಹಾಕ್ಕೊಂಡಿನಿ ಇಫ್ ಕಂಡೀಷನಾಗ, ಅದು ರಿಸಲ್ಟ್ಸ್ ಅಟ್ ಕಂಟಿನ್ಯೂ ಆಗ್ತದೆ. ಇಲ್ಲಿ ಐ ಹ್ಯಾವ್ ಟು ಚೆಕ್ ಫಾರ್ ಅ ವ್ಯಾಲ್ಯೂ ಕಾಲ್ಡ್ ಆ್ಯಸ್ ಇಮೇಲ್ ಐ ಡಿ. ಸೊ ಮ್ಯಾಲ್ ಇಲ್ಲಿ ಹೆಂಗೆ ಇಫ್ ಕಂಡೀಷನ್ ಬರ್ದಿದ್ದೆ, ಸೇಮ್ ಇಫ್ ಕಂಡೀಷನ್ ಅಲ್ಲಿ ರೈಟ್ ಹಿಯರ್. ದಟ್ ಈಸ್ ಇಫ್ ರಿಕ್ವೆಸ್ಟ್ ಡಾಟ್ ಗೆಟ್ ಪ್ಯಾರಾಮೀಟರ್ inside this put the name of the variable what you had given here. ಇಲ್ಲೇನು ವೇರಿಯೇಬಲ್ ನೇಮ್ ಕೊಟ್ಟಿದ್ರಿ, ಆ ವೇರಿಯೇಬಲ್ ನೇಮ್ ಕೊಟ್ಟು ನಾಟ್ ಈಕ್ವಲ್ ಟು ನಲ್. ಸಪೋಸ್ ಅದು ನಲ್ ಇರಲಿಲ್ಲ ಅಂತಂದ್ರೆ ಕಮ್ ಇನ್ಸೈಡ್ ದಿಸ್. ಇದರೊಳಗೆ ಬಂದು ಏನು ಮಾಡಬೇಕು, ವೆರಿ ಸಿಂಪಲ್. ಹಿಯರ್ ಯು ಹ್ಯಾವ್ ಟು ಎಕ್ಸಿಕ್ಯೂಟ್ ಒನ್ ಕ್ವೆರಿ, ದಟ್ ಈಸ್ ಅ ಅಪ್ಡೇಟ್ ಕ್ವೆರಿ. ಇಲ್ಲೇನು ನಾನು ನಿಮ್ಮ ಕಮಾಂಡ್ ಪ್ರಾಂಪ್ಟ್ನ ಬರೆದಿದ್ದೆ, ಸೊ ಸೇಮ್ ಕಮಾಂಡ್ ಪ್ರಾಂಪ್ಟ್ನ ಬರೆದಿದ್ದು ಕ್ವೆರಿ ಇಲ್ಲಿ ನಾವು ಬರೀಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಐ ವಿಲ್ ಸೇ ಇಂಟ್ ಐ ಈಕ್ವಲ್ ಟು ಎಸ್ ಟಿ ಡಾಟ್
ಎಕ್ಸಿಕ್ಯೂಟ್ ಅಪ್ಡೇಟ್. ನಾನು ನಿಮ್ಗೆ ಹೇಳಿದ್ದೆ ದೆರ್ ಆರ್ ಟೂ ಫಂಕ್ಷನ್ಸ್, ಒನ್ ಇಸ್ ಎಕ್ಸಿಕ್ಯೂಟ್ ಅಪ್ಡೇಟ್ ಆ್ಯಂಡ್ ಸೆಕೆಂಡ್ ಈಸ್ ಎಕ್ಸಿಕ್ಯೂಟ್ ಕ್ವೆರಿ. ಎಕ್ಸಿಕ್ಯೂಟ್ ಕ್ವೆರಿ ಸೆಲೆಕ್ಟ್ ಕಮಾಂಡಿಗೆ ಯೂಸ್ ಮಾಡ್ತೀವಿ, ಆದರೆ ಎಕ್ಸಿಕ್ಯೂಟ್ ಅಪ್ಡೇಟ್ ಫಂಕ್ಷನ್ ನೀವು ಇನ್ಸರ್ಟ್ ಕಮಾಂಡಿಗೆ ಯೂಸ್ ಮಾಡ್ಬೋದು, ಡಿಲೀಟ್ ಕಮಾಂಡಿಗೆ ಯೂಸ್ ಮಾಡ್ಬೋದು, ಆ್ಯಂಡ್ ಆಲ್ಸೋ ಫಾರ್ ದ ಅಪ್ಡೇಟ್ ಕಮಾಂಡ್ ಇನ್ ದಿಸ್ ಕೇಸ್. ಸೊ ಲೆಟ್ ಮೀ ರೈಟ್ ಇನ್ಸೈಡ್ ದಿಸ್, ದಟ್ ಈಸ್ ಅಪ್ಡೇಟ್ TBL ರಿಜಿಸ್ಟರ್ ಸೆಟ್ ಸಾಫ್ಟ್ ಡಿಲೀಟ್ ಈಕ್ವಲ್ ಟು ಝೀರೋ, ಸಾರಿ ಈಕ್ವಲ್ ಟು ಒನ್, ವೇರ್ ಇಮೇಲ್ ಐ ಡಿ ಈಕ್ವಲ್ ಟು ವೇರಿಯೇಬಲ್, ಇದು ನಮ್ಮದು ಯು ಆರ್ ಎಲ್ ಏನು ಬಂದದ ದಿಸ್ ವ್ಯಾಲ್ಯೂ ಐ ಹ್ಯಾವ್ ಟು ಟೇಕ್ ಫಾರ್ ದ ಇಮೇಲ್ ಐ ಡಿ ಇನ್ ದಿಸ್ ಕೇಸ್. ಅದಕ್ಕೆ ನಾನು ಏನು ಮಾಡ್ತೀನಿ, ಒಂದು ಸ್ಟ್ರಿಂಗ್ ವೇರಿಯೇಬಲ್ ಡಿಫೈನ್ ಮಾಡ್ತೀನಿ, ಇಮೇಲ್ ಐ ಡಿ ಈಕ್ವಲ್ ಟು ಪೇಸ್ಟ್ ಇಟ್. ಸೊ ಅವ ಏನು ಇಮೇಲ್ ಐ ಡಿ ಟೈಪ್ ಮಾಡಿ ಕಾಸಿರ್ತಾನೆ ಅದು ನಂಗೆ ಇಲ್ಲಿ ಇಮೇಲ್ ಐ ಡಿ ಅನ್ನೋ ಒಂದು ವೇರಿಯೇಬಲ್ನ ಬಂದಿರ್ತದೆ. ಇಫ್ ಇಟ್ ಈಸ್ ನಾಟ್ ನಲ್ ಐ ಆಮ್ ಕಮಿಂಗ್ ಇನ್ಸೈಡ್ ದಿಸ್, ಅದ್ರಾಗ ಏನು ಇಮೇಲ್ ಐ ಡಿ ಅದ, ಒಂದು ಇಮೇಲ್ ಐ ಡಿ ಅಂತ ವೇರಿಯೇಬಲ್ನ ಕಾಪಿ ಮಾಡ್ಕೊಂಡಿನಿ, ಆ್ಯಂಡ್ ದೆನ್ ಐಲ್ ಎಕ್ಸಿಕ್ಯೂಟ್ ದ ಅಪ್ಡೇಟ್ ಕ್ವೆರಿ ವೇರ್ ಇಮೇಲ್ ಐ ಡಿ ಈಕ್ವಲ್ ಟು ಸಿಂಗಲ್ ಕೊಟೇಶನ್ ಡಬಲ್ ಕೊಟೇಶನ್ ಪ್ಲಸ್ ಪ್ಲಸ್ ಡಬಲ್ ಕೊಟೇಶನ್ ಸಿಂಗಲ್ ಕೊಟೇಶನ್ ಪೇಸ್ಟ್ ದ ವೇರಿಯೇಬಲ್ ಇಮೇಲ್ ಐ ಡಿ ಆ್ಯಂಡ್ ದೆನ್ ಯು ಪುಟ್ ಅ ಸೆಮಿ ಕೋಲನ್ ಇನ್ ದಿಸ್ ಕೇಸ್. ಸೊ ವಾಟ್ ಈಸ್ ದ ಪ್ರಾಬ್ಲಮ್, ಸೆಟ್ ಇಮೇಲ್ ಐ ಡಿ ಈಕ್ವಲ್ ಟು ಸಿಂಗಲ್ ಡಬಲ್ ಪ್ಲಸ್ ಪ್ಲಸ್ ಡಬಲ್ ಸಿಂಗಲ್ ಡಬಲ್ ಕೊಟೇಶನ್ ಕ್ಲೋಸ್. ಸೊ ಓಕೆ, ಸೊ ಇಷ್ಟು ಮಾಡಿದ್ರಿ ಅಂತಂದ್ರೆ ದ ಡೇಟಾ ವಿಲ್ ಬಿ ಡಿಲೀಟೆಡ್. ವೆರಿ ಸಿಂಪಲ್ ಸ್ಟೇಟ್ಮೆಂಟ್, ಬರೀ ಇಷ್ಟೇ ಎಕ್ಸ್ಟ್ರಾ ಆ್ಯಡ್ ಮಾಡೀನಿ ರೀ, ಇದಿಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡೀನಿ ಆ್ಯಂಡ್ ಲಾಸ್ಟಿಗಲ್ಲಿ ಒಂದು ಡಿಸ್ಪ್ಲೇ ಒಳಗೆ ಚೇಂಜ್ ಮಾಡೀನಿ. ಸೊ ಇಷ್ಟು ಬರೋದ್ರಿ ಅಂತಂದ್ರೆ ದಿಸ್ ಇಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ಮೀ ಟು ಪರ್ಫಾರ್ಮ್ ದ ಆಪ್ರೇಷನ್ ಇನ್ ದಿಸ್ ಕೇಸ್. ಸೊ ಈಗ ನೋಡ್ಬೋದು ನಾವು ಅಪ್ಡೇಟ್ ಕ್ವೆರಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ದಿಸ್ ಪಾಯಿಂಟ್, ವಾಟ್ ಎವರ್ ದ ವೇರಿಯೇಬಲ್ ನೇಮ್ ಯು ಹ್ಯಾವ್ ಯೂಸ್ಡ್ ಹಿಯರ್, ಆ ವೇರಿಯೇಬಲ್ನ ನಲ್ ಅದನ್ನ ವ್ಯಾಲ್ಯೂ ಅದನ್ನು ಚೆಕ್ ಮಾಡಿರಿ. ಸಪೋಸ್ ವ್ಯಾಲ್ಯೂ ನಲ್ ಇರಲಿಲ್ಲ ಅಂತಂದ್ರೆ ಕಾಪಿ ದಟ್ ಇನ್ಸೈಡ್ ಒನ್ ವೇರಿಯೇಬಲ್ ಕಾಲ್ಡ್ ಆಸ್ ಇಮೇಲ್ ಐ ಡಿ ಆ್ಯಂಡ್ ನೆಕ್ಸ್ಟ್ ಲೈನ್ನಾಗ ಎಕ್ಸಿಕ್ಯೂಟ್ ಅಪ್ಡೇಟ್ ಫಂಕ್ಷನ್ ಯೂಸ್ ಮಾಡಿರಿ, ಎಕ್ಸಿಕ್ಯೂಟ್ ದ ಅಪ್ಡೇಟ್ ಕ್ವೆರಿ. ಸೊ ಅಪ್ಡೇಟ್ ಕ್ವೆರಿ ಒಳಗೆ ಟಿ ಬಿ ಎಲ್ ರಿಜಿಸ್ಟರ್ ಸೆಟ್ ಸಾಫ್ಟ್ ಡಿಲೀಟ್ ಈಕ್ವಲ್ ಟು ಒನ್. ಸೊ ಇಷ್ಟು ಮಾಡಿದ್ರಿ ಅಂತಂದ್ರೆ ದ ಆಪ್ರೇಷನ್ ವಿಲ್ ಬಿ ಕಂಪ್ಲೀಟೆಡ್ ಇನ್ ದಿಸ್ ಕೇಸ್. ನಾವು ಲೆಟ್ ಅಸ್ ಸಿ ಹೌ ದಿಸ್ ವರ್ಕ್ಸ್ ಎಕ್ಸಾಕ್ಟ್ಲಿ. ಸೊ ನಿಮ್ಮ ವೆಬ್ ಪೇಜ್ನಾಗ ಹೋಗಿ ಐ ಜಸ್ಟ್ ರಿಫ್ರೆಶ್ ಇಟ್. ರಿಫ್ರೆಶ್ ಮಾಡಿದಾಗ ಒನ್ ಸ್ಮಾಲ್ ಚೇಂಜ್ ಯು ವಿಲ್ ಗೆಟ್ ಈಸ್ ಪ್ರತಿ ಒಂದೊಂದು ಡೇಟಾಗೆ ಇಲ್ಲಿ ಡಿಲೀಟ್ ಅನ್ನೋ ಆಪ್ಷನ್ ಬರ್ತದೆ. ಸೊ ನಾನು ಕ್ಲಿಕ್ ಕರ್ಸರ್ ಜಸ್ಟ್ ಅದ್ರ ಮೇಲೆ ಇಟ್ಟೀನಿ, ಕಾನ್ಸಂಟ್ರೇಟ್ ಆನ್ ದ ಇಲ್ಲಿ ಬಾಟಮ್ ಲೆಫ್ಟ್ ಕಾರ್ನರ್ನ ಇಲ್ಲಿ ಚೆಕ್ ಮಾಡ್ಕೋರ್ನ ಕರ್ಸರ್ ಇಲ್ಲಿ ಮೂವ್ ಮಾಡಿದಾಗ ಆ್ಯಂಡ್ ಯು ಕ್ಯಾನ್ ಸಿ ಆನ್ ದ ಲೆಫ್ಟ್ ಕಾರ್ನರ್ ಇಮೇಲ್ ಐ ಡಿ ಈಕ್ವಲ್ ಟು ಸಚಿನ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತದ. ಕರ್ಸರ್ ಇಲ್ಲಿರ್ತೀನಿ, ಇಮೇಲ್ ಐ ಡಿ ಈಕ್ವಲ್ ಟು ರಾಹುಲ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತದ. ಕರ್ಸರ್ ಕೆಳಗೆ ತೊಗೊಂಬಂದೆ ಇಮೇಲ್ ಐ ಡಿ ಈಕ್ವಲ್ ಟು ವಿವೇಕ್ ಅಟ್ ಜಿಮೇಲ್ ಡಾಟ್ ಕಾಮ್ ಅಂತದ. ಸೊ ದ್ಯಾಟ್ ಮೀನ್ಸ್ ವಿಚ್ ಎವರ್ ಐ ಕ್ಲಿಕ್ ಆ ಪರ್ಟಿಕ್ಯುಲರ್ ಇಮೇಲ್ ಐ ಡಿ ಆ ಲಿಂಕ್ ಒಳಗೆ ಸ್ಟೋರ್ ಆಗಿರ್ತದೆ ಆ್ಯಂಡ್ ಅದೇ ವ್ಯಾಲ್ಯೂ ಏನಾಗ್ತದೆ, ಇಟ್ ವಿಲ್ ಗೋ ಟು ದ ಇಫ್ ಕಂಡೀಷನ್. ಇಲ್ಲಿ ಇಮೇಲ್ ಐ ಡಿ ನಲ್ ಇಲ್ಲ, ಸೊ ಇಲ್ ಕಮ್ ಇನ್ ಸೈಡ್ ದಿಸ್, ಇ ವಿಲ್ ಎಕ್ಸಿಕ್ಯೂಟ್ ದ ಸ್ಟೇಟ್ಮೆಂಟ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಸರ್ ನಂಗೆ ಮೆಸೇಜ್ನೂ ತೋರಿಸ್ಬೇಕು, ಲೈಕ್ ಅದು ಡೇಟಾ ಡಿಲೀಟ್ ಆಗಿತ್ತು ಅಂದರೆ ರೆಕಾರ್ಡ್ ಡಿಲೀಟೆಡ್ ಅಂತ ಮೆಸೇಜ್ ತೋರಿಸ್ಬೇಕು ಅಂತಂದ್ರೆ ಯೂಸ್ ಅ ಇಫ್ ಕಂಡೀಷನ್, ಅದರೊಳಗೆ ಐ ಡಬಲ್ ಈಕ್ವಲ್ ಟು ಒನ್ ಸಪ್, ಯಾಕಂದರೆ ಡೇಟಾ ಡಿಲೀಟ್ ಆಯ್ತು ಅಂದರೆ ಐ ಹಮೇಶ ಒನ್ನೇ ಸೆಟ್ ಆಗ್ತದೆ. ಸೊ ನಾನು ಇಲ್ಲೊಂದು ಇಫ್ ಕಂಡೀಷನ್ ಯೂಸ್ ಮಾಡ್ತೀನಿ ಆ್ಯಂಡ್ ಎಸ್ ಎ ಐ ಈಕ್ವಲ್ ಟು ಒನ್ ಅಂತಂದ್ರೆ ಸ್ಕ್ರಿಪ್ಟ್ ಟ್ಯಾಗ್, ನಾನು ನಿಮಗೆ ಇನ್ಸರ್ಟ್ ಕ್ವೆರಿ ಹೇಳ್ಕೊಟ್ಟಾಗ ಐ ಹ್ಯಾಡ್ ಎಕ್ಸ್ಪ್ಲೇನ್ಡ್ ದಿಸ್, ಸ್ಕ್ರಿಪ್ಟ್ ಟ್ಯಾಗ್ ಯೂಸ್ ಮಾಡಿರಿ. ಇನ್ಸೈಡ್ ದ ಸ್ಕ್ರಿಪ್ಟ್ ಟ್ಯಾಗ್ ಅಲರ್ಟ್ ಅಂತ ಒಂದು ಆಪ್ಷನ್ ಬರ್ತದೆ. ಸೊ ಆ ಅಲರ್ಟ್ ಫಂಕ್ಷನ್ ಕಾಲ್ ಮಾಡಿರಿ ಇನ್ಸೈಡ್ ದಿಸ್. ರೆಕಾರ್ಡ್ ಡಿಲೀಟೆಡ್ ಸಕ್ಸಸ್ಫುಲಿ, ಆರ್ ಯು ಕ್ಯಾನ್ ಸೇ ಸ್ಟೂಡೆಂಟ್ ರೆಕಾರ್ಡ್ ಡಿಲೀಟೆಡ್ ಸಕ್ಸಸ್ಫುಲಿ. ಯು ಕ್ಯಾನ್ ಗಿವ್ ದ ಮೆಸೇಜ್ ಟು ದ ಯೂಸರ್, ಸೇವ್ ಮಾಡಿರಿ. ಲೆಟ್ ಮೀ ರಿಫ್ರೆಶ್ ದ ವೆಬ್ ಪೇಜ್ ಅಗೇನ್. ಸೊ ನಾನು ಡೇಟಾ ಸರ್ಚ್ ಮಾಡ್ತೀನಿ, ಐ ಹ್ಯಾವ್ ಗಾಟ್ ದ ಡೇಟಾ, ಐ ವಿಲ್ ಕ್ಲಿಕ್ ಆನ್ ಡಿಲೀಟ್. ಸೊ ಡಿಲೀಟ್ ಕ್ಲಿಕ್ ಮಾಡಿದ ತಕ್ಷಣ ಸ್ಟೂಡೆಂಟ್ ರೆಕಾರ್ಡ್ ಡಿಲೀಟೆಡ್ ಸಕ್ಸಸ್ಫುಲಿ, ಕ್ಲಿಕ್ ಆನ್ ಓಕೆ ಆ್ಯಂಡ್ ನೌ ಯು ಕ್ಯಾನ್ ಸರ್ಚ್ ಫಾರ್ ಸಚಿನ್. ಸೊ ಅಲ್ಲಿ ಸ್ಟೂಡೆಂಟ್ ನೇಮ್ ಸಚಿನ್ ಅಂತ ಕೊಟ್ಟೀನಿ, ಸರ್ಚ್ ಮಾಡ್ತೀನಿ, ದೆರ್ ಇಸ್ ನೋ ರೆಕಾರ್ಡ್. ವಿವೇಕ್ ಸರ್ಚ್ ಮಾಡ್ತೀನಿ, ಐ ವಿಲ್ ಗೆಟ್ ದ ರೆಕಾರ್ಡ್. ರಾಹುಲ್ ಸರ್ಚ್ ಮಾಡ್ತೀನಿ, ಐ ವಿಲ್ ಗೆಟ್ ದ ರೆಕಾರ್ಡ್. ಬಟ್ ಸಚಿನ್ ಅಂತ ಟೈಪ್ ಮಾಡ್ತೀನಿ,
the record is not obtained in this case. Yaka antandra, now you can see in the backend, last time in soft delete, more one thing 0 and set agitto. Now, for Sachin, the record is set to 1. Let me delete the Vivek record. Vivek and record will search madlik barthada. I've got the data. Now, just click on delete. Record deleted successfully. Okay. So, let me search for Vivek now. The data is not being displayed. The same way, backend na hog check madre. And you can see, alli for even Vivek, the record is set to 1. ಸರ್ ನಾಳೆಗೆ ನನಗೆ ಇದು ಡೇಟಾ ಬೇಕಾಯ್ತಂದ್ರೆ ಏನು ಮಾಡ್ತೀರಿ ವಾಪಸ್? ವೆರಿ ಸಿಂಪಲ್, ಇಲ್ಲಿ ಎಲ್ಲರದು ರೆಕಾರ್ಡ್ ಬೇಕು ಅಂತಂದ್ರೆ ಸಿಗ್ತದೆ ನಿಮಗೆ. ಅಪ್ಡೇಟ್ ಟಿ ಬಿ ಎಲ್ ರಿಜಿಸ್ಟರ್ ಸೆಟ್ ಸಾಫ್ಟ್ ಡಿಲೀಟ್ ಈಕ್ವಲ್ ಟು 0. ಸೊ ಎಲ್ಲರದು ಸಾಫ್ಟ್ ಡಿಲೀಟ್ 0 ಸೆಟ್ ಮಾಡಿದೆ. ಆ್ಯಂಡ್ ನಾವು ಯು ಕ್ಯಾನ್ ಸಿ ಸಚಿನ್ ರೆಕಾರ್ಡ್ ಲಾಸ್ಟ್ ಟೈಮ್ ಬಂದಿರಲಿಲ್ಲ, ನಾವು ಐ ಕ್ಯಾನ್ ಗೆಟ್ ದ ಸಚಿನ್ ರೆಕಾರ್ಡ್. ವಿವೇಕ್ ರೆಕಾರ್ಡ್ ಲಾಸ್ಟ್ ಟೈಮ್ ಬಂದಿರಲಿಲ್ಲ, ವಿವೇಕ್ ಅಂದ್ರೆ ರೆಕಾರ್ಡ್ ಡಿಸ್ಪ್ಲೇ ಆಗ್ಲಿಕ್ಕೆ. ಎಲ್ಲರದು ಡೇಟಾ ಬೇಕಾಗಿದೆ. ಯು ಕ್ಯಾನ್ ಮೇಕ್ ಯೂಸ್ ಆಫ್ ಮೇಲ್ ಅಂತ ನಾವು ಜೆಂಡರ್ ಮೇಲೆ ಸರ್ಚ್ ಮಾಡ್ಲಿಕ್ಕತ್ತೀನಿ. ಆಲ್ ದ ತ್ರೀ ರೆಕಾರ್ಡ್ಸ್ ಆರ್ ಬಿಂಗ್ ಡಿಸ್ಪ್ಲೇಡ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಐ ಕ್ಯಾನ್ ಕಂಟ್ರೋಲ್ ವೆದರ್ ದ ಡೇಟಾ ಶುಡ್ ಬಿ ಪರ್ಮನೆಂಟ್ಲಿ ಡಿಲೀಟೆಡ್ ಆರ್ ಇಟ್ ಶುಡ್ ಬಿ ಸಾಫ್ಟ್ ಡಿಲೀಟೆಡ್ ಇನ್ ದಿಸ್. ಸರ್, ಸಪೋಸ್ ನಂಗೆ ಪರ್ಮನೆಂಟ್ ಡಿಲೀಟ್ ಮಾಡಬೇಕಾದ್ರೆ ಏನು ಮಾಡಬೇಕು? ವೆರಿ ಸಿಂಪಲ್, ಚೇಂಜ್ ದ ಕ್ವೆರಿ. ಇದೇ ಕ್ವೆರಿ ಕಾಪಿ ಪೇಸ್ಟ್ ಮಾಡ್ಕೋರಿ. ಇಲ್ಲಿ ಯು ಹ್ಯಾವ್ ಟು ಮೇಕ್ ಒನ್ ಸ್ಮಾಲ್ ಚೇಂಜ್, ದಟ್ ಈಸ್ delete from TBL register where email ID is equal to email ID. If you execute this particular query, the record will be permanently deleted from the database. So you can see I have three records in my table, more record ava. So igna permanent delete madligatini. Save the file. I will refresh. I'll delete for Sachin. So you can see I have Sachin record. Now let me delete the Sachin record. So I'll click Madhaksha. Record, student record deleted successfully. Click on OK. Search for Sachin. Nothing gets displayed. Database na check madre. You have only two records in this case. Alena, I have not given any where condition. But still, there are only two records. Eeg Sachin record vapis tan kotre sir antandre, you cannot do that. So this is a difference between a soft delete and a hard delete in this. New hard delete use madligatidri antandre nimdu query vala one change, that is you have to execute the delete query. New soft delete execute madadu antandre execute the update command which will soft delete the record. Soft delete madidre andre return madu sadhyate ada, but hard delete madidre you cannot return the data in this case. Soft delete, and this is the example for hard delete. Hard delete cannot be recovered, soft delete can be recovered in this case. Yakandra soft delete na the data will be there, bari on the column 0 iddu 1 an set agirthada, but in this case it will be reversed in this. That is, adu 1 iddidnu matte 0 tagondvi antandre the record gets recovered. Alli hard delete naga you don't have such option in this case. So this is how we perform the delete operation in our applications in this case. Yavade real time project alli requirement mel depend aagutadu. Sometimes the customer himself will tell that illa 100% sure the record has to be permanently deleted, avaga delete query execute maadkore. Illa nang ಟೆಂಪ್ರರಿ ಡಿಲೀಟ್ ಮಾಡ್ರಿ ಬಿಕಾಸ್ ನಾಳೆ ನಂಗೆ ರಿಕ್ವೈರ್ ಮಾಡ್ಲಿಕ್ಕೂ ಆಪ್ಷನ್ ಬೇಕು ಅಂತಂದ್ರೆ ಇನ್ ದ್ಯಾಟ್ ಕೇಸ್ ಸಾಫ್ಟ್ ಡಿಲೀಟ್ ಇಸ್ ಅ ಆಪ್ಷನ್ ಇನ್ ದಿಸ್ ಕೇಸ್. ಸೊ ದ್ಯಾಟ್ಸ್ ಇಟ್, ಅ ವೆರಿ ಸಿಂಪಲ್ ಕಾನ್ಸೆಪ್ಟ್ ಆಫ್ ಡಿಲೀಟಿಂಗ್ ದ ರೆಕಾರ್ಡ್ಸ್ ಫ್ರಮ್ ದ ಟೇಬಲ್ ಇನ್ ದಿಸ್ ಕೇಸ್. ಅದ್ರೊಳಗೆ ಎರಡು ಮೆಥಡ್ಸ್, ದಟ್ ಇಸ್ ಸಾಫ್ಟ್ ಡಿಲೀಟ್ ಆ್ಯಂಡ್ ಅ ಹಾರ್ಡ್ ಡಿಲೀಟ್ ಕಾನ್ಸೆಪ್ಟ್ ಇನ್ ದಿಸ್ ಕೇಸ್. ಯಾರಿಗಾದರೂ ಡೌಟ್ಸ್? ಎನಿವನ್ ಹ್ಯಾಸ್ ಗಾಟ್ ಅ ಡೌಟ್? ಹಾಂ ರೀ ಸರ್, ಅದು ನೀವು ಡೇಟಾಬೇಸ್ ಇನ್ ಸಾಫ್ಟ್ ಡಿಲೀಟ್ ಹೇಳಿದ್ರಲ್ರಿ ಸರ್, ಅದು ಒಂದ್ ಸ್ವಲ್ಪ ಗೊತ್ತಾಗಿಲ್ರಿ ಸರ್. ಓಕೆ, ಇಲ್ಲಿ ಏನಿಲ್ರಿ, ಇಟ್ ಇಸ್ ಅ ವೆರಿ ಕ್ವೆರಿ. ಹಾ ರೀ ಸರ್, ಕ್ವೆರಿ ಹೇಳಿರಲ್ರಿ ಸರ್, ಅದು ಅದೇ ಕ್ವೆರಿ ರೀ. ಇಟ್ ಇಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಇಲ್ಲೇ ಅಂತಂದ್ರೆ
ನಂಬಲ್ ಟೇಬಲ್ ಕ್ರಿಯೇಟ್ ಮಾಡಿದಾಗ ಒಂದು ಕಾಲಮ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ ಸಾಫ್ಟ್ ಡಿಲೀಟ್ ಅಂತೇಳಿ. ಸಾಫ್ಟ್ ಡಿಲೀಟ್ನಾಗ ಝೀರೋ ಇತ್ತು ಅಂತಂದ್ರೆ ದ ರೆಕಾರ್ಡ್ ಈಸ್ ಆ್ಯಕ್ಟಿವ್, ಅಂದರೆ ರೆಕಾರ್ಡ್ ಈಸ್ ವ್ಯೂಯೇಬಲ್. ಯಾವುದೇ ಒಂದು ರೆಕಾರ್ಡ್ ಡಿಲೀಟ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, ಆ ಕಾಲಮ್ನಾಗ ಝೀರೋ ಇದ್ದದ್ದನ್ನು ಅಪ್ಡೇಟ್ ಮಾಡಿ ಒನ್ ಅಂತ ಸೆಟ್ ಮಾಡ್ತೀವಿ ಅಷ್ಟೇ. ಲೈಕ್ ಎಕ್ಸಾಂಪಲ್, ನಿಮಗೆ ಯಾವುದೇ ರೆಕಾರ್ಡ್ ನಂಗೆ ಇಲ್ಲಿ ಡಿಲೀಟ್ ಮಾಡಬೇಕು ಅಂತ ಅನ್ನೋದು ಇತ್ತು ಅಂತಂದ್ರೆ ವಿ ಹ್ಯಾವ್ ಟು ಎಕ್ಸಿಕ್ಯೂಟ್ ಅ ಕಮಾಂಡ್ ಕಾಲ್ಡ್ ಆಸ್ ಅಪ್ಡೇಟ್ ಕಮಾಂಡ್. ಆ ಅಪ್ಡೇಟ್ ಕಮಾಂಡ್ನಾಗ ಏನು ಮಾಡ್ತೀವಿ, ಸಾಫ್ಟ್ ಡಿಲೀಟನ್ನು ಒನ್ ಅಂತ ಸೆಟ್ ಮಾಡ್ತೀವಿ. ಒನ್ ಅಂತ ಸೆಟ್ ಮಾಡಿದ್ವಿ ಅಂತಂದ್ರೆ ದ್ಯಾಟ್ ಮೀನ್ಸ್ ದ ರೆಕಾರ್ಡ್ ಇಸ್ ಡಿಲೀಟೆಡ್ ಅಂತ ಅರ್ಥ. ಬಟ್ ನೀವು ಈ ಸಾಫ್ಟ್ ಡಿಲೀಟ್ ಕಾನ್ಸೆಪ್ಟ್ ಯೂಸ್ ಮಾಡಿದಾಗ ವೆನ್ ಎವರ್ ಯು ವಾಂಟ್ ಟು ರಿಟ್ರೀವ್ ಅ ಡೇಟಾ, ನೀವು ಬರೀ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಕೊಟ್ಟರೆ ನಡೆಯಂಗಲ್ಲ. ಬಿಕಾಸ್ ನೀವು ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ನೇಮ್ ಕೊಟ್ಟರೆ ಅಂತಂದ್ರೆ ಎಲ್ಲ ಡೇಟಾ ತೊಗೊಂಬರ್ತಾನೆ, ಅಂದರೆ ಡಿಲೀಟ್ ಆಗಿ ಸಾಫ್ಟ್ ಡಿಲೀಟ್ ಆಗಿರೋನು ಡೇಟಾ ತೊಗೊಂಬರ್ತಾನೆ, ಸಾಫ್ಟ್ ಡಿಲೀಟ್ ಆಗಲಾರ್ದ ಡೇಟಾನು ತೊಗೊಂಡ್ಬರ್ತಾನೆ. ಸರ್ ನಂಗೆ ಸಾಫ್ಟ್ ಡಿಲೀಟ್ ಆಗಿರೋ ಡೇಟಾ ಬರಬಾರ್ದು ಅಂತಂದ್ರೆ ಯು ಹ್ಯಾವ್ ಟು ಆ್ಯಡ್ ಒನ್ ಮೋರ್ ಕಂಡೀಷನ್, ದಟ್ ಈಸ್ ವೇರ್ ಸಾಫ್ಟ್ ಡಿಲೀಟ್ ಈಕ್ವಲ್ ಟು ಝೀರೋ. ಸೊ ನೀವು ಯಾವಾಗ ಸಾಫ್ಟ್ ಡಿಲೀಟ್ ಈಕ್ವಲ್ ಟು ಝೀರೋ ಅಂತ ಹಾಕ್ತೀರಿ, ಓನ್ಲಿ ದ ನಾನ್ ಡಿಲೀಟೆಡ್ ರೆಕಾರ್ಡ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್. ಈಗ ನಾನ್ ಡಿಲೀಟೆಡ್ ಅಂತಂದ್ರೆ ಹೇಳಿದ್ರೆ ನಾನ್ ಸಾಫ್ಟ್ ಡಿಲೀಟೆಡ್ ರೆಕಾರ್ಡ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಆನ್ ದ ಸ್ಕ್ರೀನ್ ಟು ದ ಯೂಸರ್ ಇನ್ ದಿಸ್ ಕೇಸ್. ತಿಳಿತೀರಿ ಇದು? ಎಸ್ ಸರ್. ಓಕೆ, ಎನಿ ಅದರ್ ಡೌಟ್ಸ್? ಓಕೆ, ಸೊ ನೋ ಡೌಟ್ಸ್ ಐ ಗೆಸ್. ಸೊ ವಿ ವಿಲ್ ಸ್ಟಾಪ್ ಅಟ್ ದಿಸ್ ಪಾಯಿಂಟ್ ಇನ್ ದ ಟುಡೇಸ್ ಕ್ಲಾಸ್.